ಎಲ್ರಿಗೂ ನಮಸ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವರಿಗೆ ನಿಜವಾಗ್ಲೂ ಇದೊಂದು ರೀತಿ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇನ್ನು ಮುಂದೆ ನಿಮಗೆ ಉಚಿತ ರೇಷನ್ ಕಿಟ್ ಸಿಗೋದಿಲ್ಲ ಅಕ್ಕಿ ಮತ್ತೆ ಅಕ್ಕಿ ಜೊತೆಗೆ ಏನು ಕಿಟ್ಟನ್ನು ಕೊಡ್ತಾ ಇದ್ದಾರೆ ಎಣ್ಣೆ ಬೇಳೆ ಅಕ್ಕಿ ಉಪ್ಪು ಸಕ್ಕರೆನ ಇದು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕೆ ಅಂದರೆ ಇಲ್ಲಿ ಹತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಸರ್ಕಾರ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾರ್ದೆಲ್ಲ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ ಚೆಕ್ ಮಾಡ್ಕೊಳ್ಳೋದು ಹೇಗೆ ಎಲ್ಲ ಕೂಡ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ ನ ಅಂದರೆ ಪ್ಲೀಸ್ ಅಶಿತೋ ಲಾಕ್ಸ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇಲ್ಲಿ ಇನ್ನು ಮುಂದೆ ಉಚಿತ ರೇಷನ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರಿಗೆಲ್ಲ ಸಿಗೋದಿಲ್ಲ ಅಂತಂದ್ರೆ ಇಲ್ಲಿ ಹತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನ ಸರ್ಕಾರದಿಂದನೇ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ತಿಳಿಸ್ತೀನಿ ನೋಡಿ ಈಗ ಈಗ ಒಂದು ಎರಡು ಮೂರು ಹಿಂದೆಯೂ ಕೂಡ ಒಂದಿಷ್ಟು ಮಾನದಂಡಗಳನ್ನ ಹೇಳಿದರು ಆಹಾರ ಇಲಾಖೆಯಿಂದಲೇ ಅಂತಂದರೆ ಇವಾಗ ವೈಟ್ ಬೋರ್ಡ್ ಕಾರ್ಡ್ ಇಟ್ಕೊಂಡಂಗಿಲ್ಲ ಮತ್ತು ಆ ಸಿಟಿಗಳಲ್ಲಿ ಇಷ್ಟು ಚದರ ಅಡಿಗಿನ್ನ ಹೆಚ್ಚಿನ ಮನೆ ಇರೋ ಆಗಿಲ್ಲ ಮತ್ತು ಈ ರೀತಿ ಹಲವಾರು ಕಂಡೀಷನ್ಸ್ಗಳನ್ನ ಹಾಕಿದ್ರು ಮತ್ತು ಟ್ಯಾಕ್ಸ್ ಪೇರ್ ಆಗೋಂಗಿಲ್ಲ ನಕಲಿ ಯಾರಾದರೂ ಮಾಡಿದರೆ ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ತಿಳಿಸಿದರು ಇವಾಗ ಅದೇ ರೀತಿಯಾಗಿ ಬಿ ಪಿ ಎಲ್ ರೇಷನ್ ಕಾರ್ಡು ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇದ್ದಾರೆ ಯಾರೆಲ್ಲ ಎಲಿಜಿಬಲ್ ಇಲ್ಲ ಅವ್ರೆಲ್ಲರದ್ದು ಕೂಡ ಈಗ ಆಲ್ರೆಡಿ ಹತ್ತು ಲಕ್ಷ ಕಾರ್ಡ್ ನ ಕ್ಯಾನ್ಸಲ್ ಮಾಡಿದೆ ಅಂತ ತಿಳಿಸ್ತಾ ಇದ್ದಾರೆ ಒಂದು ಜಿಲ್ಲೆ ಒನೀಗ ಪ್ರತಿ ಡಿಸ್ಟಿಕಲ್ಲೂ ಕೂಡ ಕ್ಯಾನ್ಸಲ್ ಆಗಿದೆ ಬರೀ ಒಂದಿಷ್ಟು ಜಿಲ್ಲೆ ಅಂತೇನಿಲ್ಲ ಪ್ರತಿ ಡಿಸ್ಟಿಕಲ್ಲಿ ಒಂದೊಂದು ಡಿಸ್ಟಿಕಲ್ಲಿ ಐವತ್ತು ಸಾವಿರ ಒಂದೊಂದು ಡಿಸ್ಟಿಕಲ್ ಒಂದು ಲಕ್ಷ ಒಂದೊಂದು ಡಿಸ್ಟ್ರಿಕಲ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿಯಾಗಿ ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇದ್ದಾರೆ ಇನ್ನೂ ಕೂಡ ವೆರಿಫಿಕೇಷನ್ ನಡೀತಾ ಇದೆ ಇವಾಗ ಆಲ್ರೆಡಿ ಇಷ್ಟು ಕ್ಯಾನ್ಸಲ್ನ ಮಾಡಿದ್ದಾರೆ ಇನ್ನೂ ಕೂಡ ವೆರಿಫಿಕೇಷನ್ ನಡೀತಾ ಇದೆ ಯಾರೆಲ್ಲ ಎಲಿಜಿಬಲ್ ಇಲ್ಲ ಅವ್ರದ್ದೆಲ್ಲಾರ್ದು ಕೂಡ ಕ್ಯಾನ್ಸಲ್ ಮಾಡೋದಕ್ಕೆ ಈಗ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಯಿತು ಅಂದರೆ ಇನ್ನು ಮುಂದೆ ನಿಮಗೆ ರೇಷನ್ನೇ ಸಿಗೋದಿಲ್ಲ ಇದೊಂದೇ ರೇಷನ್ ಅಲ್ಲ ಬೇರೆ ಏನಾದರೂ ಗೌರ್ಮೆಂಟ್ ಸ್ಕೀಮ್ಗಳನ್ನ ಪಡೆಯೋದಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಕೆಲವೊಂದು ಒಂದಿಷ್ಟು ಕಡೆ ರೇಷನ್ ಕಾರ್ಡನ್ನ ಕೇಳ್ತಾರೆ ಆವಾಗ ಪಡೆಯೋಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಮುಂದೆ ಪಡೆಯೋದಕ್ಕೆ ಅಂಡ್ ಇದು ಒಂದೇ ಅಲ್ಲ ಈಗ ಸದ್ಯಕ್ಕೆ ಏನಾದರೂ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಮಾಡಿದ್ರು ಅಂತಂದ್ರೆ ಆ ಗೃಹಲಕ್ಷ್ಮಿ ಯೋಜನಕ್ಕೂ ಸ್ವಲ್ಪ ತೊಂದರೆ ಆಗ್ಬೋದು ಅಥವಾ ಬಿ ಪಿ ಎಲ್ನಿಂದ ನಿಂದ ಎ ಪಿ ಎಲ್ಲಿ ಕನ್ವರ್ಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಕ್ಯಾನ್ಸಲ್ಲೇ ಮಾಡಿದ್ರು ರದ್ದೇ ಮಾಡಿದ್ರು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಸಿಗೋದು ಕಷ್ಟ ಆಗುತ್ತೆ ಇಲ್ಲಿ ಈ ಲೀಸ್ಟು ಎಲ್ಲಿ ಸಿಗುತ್ತೆ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ ನೋಡಿ ಇವಾಗ ಆಹಾರ ವೆಬ್ಸೈಟಲ್ಲಿ ಒಂದು ಟೂ ಡೇಸ್ ಬ್ಯಾಕು ಓಪನ್ ಆಗಿತ್ತು ಬಟ್ ಇವಾಗ ಸದ್ಯಕ್ಕೆ ಅದರಲ್ಲಿ ಓಪನ್ ಆಗ್ತಾ ಇಲ್ಲ ಇವಾಗ ಕ್ಯಾನ್ಸಲ್ ಆಗಿರುವಂಥ ಲೀಸ್ಟು ಓಪನ್ ಆಗ್ತಾ ಇಲ್ಲ ನೀವೆಲ್ಲೂ ಚೆಕ್ ಮಾಡಿಸ್ಬೇಕು ಅಂತಂದರೆ ನಿಮ್ಮ ಹತ್ತಿರದ ಏನು ನೀವು ರೇಷನ್ ತೊಗೋತಿರಲ್ವ ಪ್ರತಿ ತಿಂಗಳು ಅಲ್ಲಿ ಹೋಗಿ ಕೂಡ ಚೆಕ್ ಮಾಡಿಸ್ಬೋದು ಯಾಕಂದರೆ ಅವ್ರ ಕಡೆ ಡಾಟಾ ಇರುತ್ತೆ ಅಥವಾ ಹತ್ತಿರದ ಆಹಾರ ಇಲಾಖೆ ಹೋಗು ಕೂಡ ನೀವು ಚೆಕ್ ಮಾಡಿಸ್ಬೋದು ಕ್ಯಾನ್ಸಲ್ ಆಗಿದೆಯಾ ನಿಮ್ಮ ಕಾರ್ಡು ಅಥವಾ ಏನಾದರೂ ಇದೆಯಾ ಇಲ್ವೋ ಅಂತಿರ್ಬಿಟ್ಟು ನೀವು ಅಲ್ಲೇ ಫುಲ್ ಡಿಟೇಲ್ಸ್ನ ತೊಗೋಬೋದಾಗಿರುತ್ತೆ ಈ ಸರ್ಕಾರ ಯಾಕೆ ಈ ರೀತಿ ಮಾಡೋದಕ್ಕೆ ಮುಂದಾಗಿದೆ ಅಂತಂದ್ರೆ ಇವಾಗ ಏನು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದಾರಲ್ವ ಅದರಿಂದ ಸ್ವಲ್ಪ ಹೊರೆ ಕಡಿಮೆ ಮಾಡ್ಕೊಳ್ಳೋದು ಕೂಡ ಸರ್ಕಾರ ಈ ರೀತಿಯಾಗಿ ಮಾಡಿರ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಉಚಿತ ಅಕ್ಕಿ ಹಣ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇರೋಂಥವ್ರಿಗೆ ಕೊಡ್ತಾ ಇದ್ದಾರಲ್ವಾ ಸೊ ಹಾಗಾಗಿ ಸರ್ಕಾರ ಬೇರೆ ಬೇರೆ ಯೋಜನೆಗಳಿಗೆ ದುಡ್ಡಿಲ್ಲ ಇಲ್ಲ ಅಟ್ಲೀಸ್ಟ್ ಹಿಂಗಾದರೂ ಉಳಿತಾಯನ ಮಾಡಿ ಬೇರೆ ಬೇರೆ ಯೋಜನೆಗಳನ್ನೇ ಯೋಜನೆಗಳಿಗೆ ಹಣನ ಒದಗಿಸ್ಬೋದು ಅನ್ನೋ ಒಂದು ಉದ್ದೇಶಕ್ಕೂ ಕೂಡ ಸರ್ಕಾರ ಈ ರೀತಿಯಾಗಿ ಮಾಡಿರ್ಬೋದು ಈಗ ರಾಜ್ಯ ಅಭಿವೃದ್ಧಿಗೆ ಹಣಕಾಸಿಲ್ಲ ಅಂತ ಹೇಳ್ತಾ ಇದ್ದಾರಲ್ವ ಸೊ ಅದಕ್ಕೋಸ್ಕರನೂ ಕೂಡ ಈ ರೀತಿ ಮಾಡಿರ್ಬೋದು ಅಂತ ಇಲ್ಲಿ ತಿಳಿದು ಬರ್ತಾ ಇದೆ ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ ಇವಾಗ ಆಲ್ರೆಡಿ ಹತ್ತು ಲಕ್ಷ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಇನ್ನೂ ಕೂಡ ಎಷ್ಟು ಆಗುತ್ತೋ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ ಯಾಕಂದರೆ ಇವಾಗ ಒಂದು ಇವತ್ತೀಚಿನ ದಿನಗಳಲ್ಲಿ ಒಂದು ರೇಷನ್ ಕಾರ್ಡ್ ತೊಗೋಬೇಕು ಅಂದರೆ ತುಂಬಾ ಕಷ್ಟ ಇದೆ ಇವಾಗ ಒಂದು ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಿ ಎರಡು ಮೂರು ವರ್ಷದಿಂದ ಕಾಯ್ತಾ ಇದ್ದಾರೆ ಜನ ಯಾರಿಗೂ ಕೂಡ ಬಂದಿಲ್ಲ ಅದರಲ್ಲಿ ಮತ್ತೆ ಇವಾಗ ಏನಾದರೂ ಬಿಟ್ಟು ಹೊಸದಾಗಿ ಅಪ್ಲೈ ಮಾಡಿ ತೊಗೋಬೇಕಂತಂದರೆ ನಿಜವಾಗ್ಲೂ ತುಂಬ ಕಷ್ಟ ಇದೆ ಈ ರೀತಿ ಕ್ಯಾನ್ಸಲ್ ಮಾಡಿರೋದ್ರಿಂದ ನಿಜವಾಗ್ಲೂ ಜನಗಳಿಗೆ ಸ್ವಲ್ಪ ಬೇಸರ ಉಂಟಾಗೇ ಆಗುತ್ತೆ ಯಾಕಂತಂದರೆ ರೇಷನ್ ಕಾರ್ಡ್ಗಳ ಮೇಲೆ ಎಷ್ಟೋ ಕುಟುಂಬಗಳು ಕೂಡ ಡಿಪೆಂಡ್ ಆಗಿದ್ದಾವೆ ಇಲ್ಲಿ ಏನಾಗಿದೆ ಅಂತಂದರೆ ಫೆಸಿಲಿಟೀಸ್ ಇಲ್ಲ ಅಂತಂದರೆ ಇವಾಗ ಇನ್ಕಮ್ ಕಡಿಮೆ ಇರೋರು ಕಾರ್ ಇಲ್ದೇ ಇರೋರು ಅಂಥವ್ರದ್ದು ಕೂಡ ಕೆಲವೊಂದಿಷ್ಟು ಜನದ್ದು ಕ್ಯಾನ್ಸಲ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಂಥವರೆಲ್ಲ ಏನು ಮಾಡಬೇಕಂತಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನ ಪ್ರೂಫು ನನ್ನ ಪ್ರೂಫೆಲ್ಲ ಇಟ್ ಕರೆಕ್ಟಾಗಿ ಇಟ್ಕೊಂಡಿದ್ರೆ ಮತ್ತೆ ಏನಾದರೂ ಅದನ್ನು ಕ್ಯಾನ್ಸಲ್ ಮಾಡಲ್ಲ ಅಂತ ಅನ್ಕೋತೀನಿ ಮತ್ತೆ ಮಾಡ್ಕೊಡ್ಬೋದು ನಿಮಗೆ ಇಲ್ಲ ನಿಮ್ದು ಇನ್ಕಮ್ ಜಾಸ್ತಿ ಇದೆ ಅಥವಾ ಈಗೇನು ಏನಿದೆ ಅದೆಲ್ಲ ಕೂಡ ನಿಮ್ಗೆ ಒಳಪಡುತ್ತೆ ಅಂತಂದರೆ ಖಂಡಿತವಾಗ್ಲೂ ಕೊಡೋದಿಲ್ಲ ಏನಾದರೂ ಮಿಸ್ ಆಗಿ ಏನಾದರೂ ನಿಮ್ಮದು ಡಿಲೀಟ್ ಆಗಿದೆ ಅಂತಂದರೆ ನೀವೇನಾದರೂ ಪ್ರೂಫ್ ಕೊಟ್ಟರೆ ಖಂಡಿತವಾಗ್ಲೂ ಮತ್ತೆ ನಿಮ್ಮ ರೇಷನ್ ಕಾರ್ಡು ಸರಿ ಹೋಗುತ್ತೆ ಇಂಥವರಿಗೆ ಮಾತ್ರ ಇನ್ನು ಮುಂದೆ ಉಚಿತ ಅಕ್ಕಿ ಸಿಗೋದಿಲ್ಲ ಐ ಹೋಪ್ ಇವತ್ತಿನ ಮಾಹಿತಿ ಕ್ಲಿಯರ್ ಆಗುತ್ತಾಯಿತು ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ